ಚೆಫ್ಟಾಕ್ ಕಂಪನಿಯ ಸಂಸ್ಥಾಪಕ ಹೋಟೆಲ್ ಉದ್ಯಮಿ ಸಮಾಜ ಸೇವಕ ಗೋವಿಂದ ಬಾಬು ಪೂಜಾರಿ ಅವರು ಬೈಂದೂರಿನ ಬಿಜೂರು ಸರ್ಕಾರಿ ಶಾಲೆಯನ್ನ ದತ್ತು ಸ್ವೀಕಾರ ಮಾಡಿ ಶಾಲಾ ವಾಹನ ಹಸ್ತಾಂತರ ಮಾಡುವ ಮೂಲಕ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ತಾವು ದುಡಿದ ಹಣದಲ್ಲಿ ಬಡ ಮಕ್ಕಳ ಶಿಕ್ಷಣ ಸೇವೆಗೆ ಅರ್ಪಣೆ ಮಾಡಿದ್ದಾರೆ. ಈಗಾಗಲೇ ತಮ್ಮ ದುಡಿಮೆಯ ಹಣದಲ್ಲಿ ಬಡವರಿಗೆ ಮನೆ ಕಟ್ಟಿಕೊಡುವ ಮೂಲಕ ರಾಜ್ಯದಲ್ಲಿ ಸೇವಾ ಕ್ಷೇತ್ರದಲ್ಲಿ ತಮ್ಮದೇ ಹೆಸರು ಮಾಡಿರುವ ಗೋವಿಂದ ಬಾಬು ಅವರ ಸೇವೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಉಪ್ಪುಂದ ಇದರ ಗೌರವಾಧ್ಯಕ್ಷರಾದ ಗೋವಿಂದ ಬಾಬು ಪೂಜಾರಿಯವರು ಸರ್ಕಾರಿ ಶಾಲೆಯನ್ನು ದತ್ತು ಸ್ವೀಕರಿಸಿ ಬಿಜೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಪಯುಕ್ತವಾಗಿರುವಂತಹ ಶಾಲಾ ವಾಹನವನ್ನು ಕೊಡುಗೆಯಾಗಿ ಹಸ್ತಾಂತರ ಮಾಡಿದರು. ಈ ಬಿಜೂರು ಶಾಲೆ ನಾನು ಕಲಿತಂಥ ಶಾಲೆ, ಒಂದು ಸಮಯದಲ್ಲಿ 500 to 1,000 ಮಕ್ಕಳು ಕಲಿತಿದ್ದಂಥ ಈ ಶಾಲೆ 110th ದಿನ ನಾವು ದತ್ತು ತಗೊಂಡು ಈ ಶಾಲೆಯನ್ನು ಮುಂದುವರಿಸ್ತಾ ಇದ್ದೇವೆ. ದತ್ತು ಸ್ವೀಕಾರ ಆಲ್ರೆಡಿ ಆಗಿದೆ. ಇವತ್ತು ಶಾಲೆಗೆ ಬಸ್ಸಿನ ಕೊಡುಗೆ ಇತ್ತು. ಎಷ್ಟೋ ಮಕ್ಕಳು ಹಳ್ಳಿ ಭಾಗದಿಂದ ತುಂಬ ದೂರ ನಡ್ಕೊಂಡು ಬರಬೇಕಾಗತ್ತೆ, ಅದಕ್ಕೋಸ್ಕರ ಮಕ್ಕಳಿಗೆ ಬಸ್ ಫೆಸಿಲಿಟಿ ಕೊಡ್ತಾ ಇದ್ದೇವೆ. ಮುಂದಿನ ದಿನ ಈ ಕಂಪ್ಯೂಟರ್ ಕ್ಲಾಸ್ ಆಲ್ರೆಡಿ ಇದೆ, ಅದನ್ನು ಇನ್ನೂ ದೊಡ್ಡ ರೀತಿಯಲ್ಲಿ ಮಾಡಿ ಲ್ಯಾಬು 5, 6, 7 ಜನ ಏನು ಇಂಗ್ಲೀಷ್ ಟೀಚರನ್ನು ಈ ಶಾಲೆಗೆ ಹಾಕಿದ್ದೇವೆ. ಅದಲ್ಲದೆ ಮಕ್ಕಳಿಗೆ ಬೇಕಾದಂಥ ಯೂನಿಫಾರ್ಮ್ಸು, ಬುಕ್ಸು, ಬೇರೆ ಬೇರೆ ರೀತಿಯಾದ ಸ್ಪೋರ್ಟ್ಸ್ ಐಟಮ್ ಏನು ಬೇಕೋ ನಮ್ಮ ಟ್ರಸ್ಟ್ ಇತ್ತು ನಾವು ಮಾಡ್ತಾ ಇದ್ದೇವೆ. ನಮ್ಮ ಕಾನ್ಸೆಪ್ಟು ನಮ್ಮೂರ ಶಾಲೆ ಅಂತ ಹೆಸರು ಇಟ್ಟಿದ್ದೇವೆ. ನಮ್ಮೂರ ಶಾಲೆ ಅಭಿವೃದ್ಧಿ ಆಗಬೇಕು. ಇಲ್ಲಿ ನಮ್ಮೂರಲ್ಲಿ ಹೊರಗಡೆ ಹೋಗುವಂಥ ಮಕ್ಕಳೆಲ್ಲ ಈ ಶಾಲೆಗೆ ಬಂದು ಕಲಿಬೇಕು. ಮುಂದಿನ ದಿನ ಇದನ್ನು ಇಂಗ್ಲೀಷ್ ಶಾಲೆಯಾಗಿ ಮಾಡಬೇಕಂತ ಗೌರ್ಮೆಂಟಿಗೆ ಪ್ರಪೋಸಲ್ ಸಹ ನಾವು ಕಳಿಸಿದ್ದೇವೆ. ಆದ್ದರಿಂದ ಇಲ್ಲಿ ಕಲ್ತಿರುವಂಥ ಹಳೆ ವಿದ್ಯಾರ್ಥಿಗಳು ಮತ್ತು SDMC ಅಧ್ಯಕ್ಷರು, ಶಿಕ್ಷಕರು ಇವರೆಲ್ಲ ಅನ್ನು ಮುಂದಿಟ್ಟುಕೊಂಡು ಈ ಶಾಲೆಯಲ್ಲಿ ಮುಂದಿನ ದಿನ ಅಭಿವೃದ್ಧಿ ಮಾಡ್ತೇನೆ. ಯಾಕಂದರೆ ನಾವು ಕಲ್ತಂಥ ಶಾಲೆ ಒಳ್ಳೆಯದಾಗಬೇಕು 4 ಜನರಿಗೆ, ಅದು ಇಲ್ಲಿ ಕಲಿತು ಬೆಳಿಬೇಕು ಅನ್ನೋದೇ ನಮ್ಮ ಆಸೆ. ಬೈಂದೂರು ಭಾಗದಲ್ಲಿ 149 ಗೌರ್ಮೆಂಟ್ ಶಾಲೆಗೆ ನಮ್ಮ ಟ್ರಸ್ಟಿಂದ ಎಲ್ಲ ರೀತಿಯ ಕೊಡುಗೆ ಕೊಡ್ತಾ ಇದ್ದೇವೆ. ಆದರೆ ಇದು ನಾನು ಕಲಿತಂಥ ಶಾಲೆ, ಇದು ಇನ್ನೂ ಒಳ್ಳೆ ಆಗಬೇಕು, ಅಭಿವೃದ್ಧಿ ಆಗಬೇಕನ್ನೋ ಕಾರಣಕ್ಕೆ ದತ್ತು ತಗೊಂಡು ಮುಂದಿನ ದಿನ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಮತ್ತು SDMC ಮತ್ತು ಶಿಕ್ಷಕರನ್ನು ಮುಂದಿಟ್ಟುಕೊಂಡು ಅಭಿವೃದ್ಧಿ ಮಾಡ್ತೇನೆ. 100 ವರ್ಷದ ಇತಿಹಾಸ ಹೊಂದಿದಂಥ ಬಿಜೂರು ಸರ್ಕಾರದ ಶಾಲೆಯನ್ನು ನಮ್ಮೂರಿನ ಉದ್ಯಮಿಗಳು, ದಾನಿಗಳು ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಸೇವಾ ಚಟುವಟಿಕೆ ಮಾಡಿ ಹುಟ್ಟೂರಲ್ಲಿ ಶಾಲೆ ಅಭಿವೃದ್ಧಿ ಮಾಡಿದರೆ ಪ್ರತಿಯೊಬ್ಬನ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ಆಗತ್ತಂತ ಹೇಳಿ
ಎಲ್ಲರ ವಿಶ್ವಾಸದಿಂದ ಊರಿನ ಹಳೆ ವಿದ್ಯಾರ್ಥಿ ಹಾಗೂ ಎಲ್ಲ ಹಿತೈಷಿಗಳ ವಿಶ್ವಾಸದಿಂದ ದತ್ತು ಸ್ವೀಕಾರಗಳನ್ನು ಕಳೆದ ದತ್ತು ಸ್ವೀಕಾರದ ಪ್ರಾರಂಭದ ಅದ್ಧೂರಿ ಕಾರ್ಯಕ್ರಮಗಳನ್ನು ಈ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಾಡಿದ್ದಾರೆ. ಹಾಗೆ ಶಾಲೆ ಪ್ರಾರಂಭದ ದಿನ ಇವತ್ತು ಮೇ 31 ಶಾಲೆಯ ಪ್ರಾರಂಭದ ಹಬ್ಬದ ದಿನದಲ್ಲಿ ಉತ್ತಮವಾಗಿ ಸುಸಂದಿತ ವಾಹನಗಳನ್ನು ತಂದುಕೊಟ್ಟು ಮಕ್ಕಳನ್ನು ಉರುಳಿಸಿ ಭವಿಷ್ಯದೆಡೆಯಲ್ಲಿ ನೀವೆಲ್ಲ ಉತ್ತಮ ವಿದ್ಯಾರ್ಥಿಗಳಾಗಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಬೇಕು. ಈ ಶಾಲೆ ಅಭಿವೃದ್ಧಿಗೆ ನಾನು ಕಂಕಣಬದ್ಧವಾಗಿ ಸೇವೆಯನ್ನು ಮಾಡ್ತೀನಿ, ನಿಮ್ಮೆಲ್ಲ ಸಹಕಾರವನ್ನು ಕೋರ್ತೀನಿ. ಹಾಗೆ ಊರು ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾಭ್ಯಾಸ ಅತ್ಯಮೂಲ್ಯ. ವಿದ್ಯೆ ಇದ್ದರೆ ಏನು ಬೇಕಾದರೂ ಮಾಡಬಹುದು. ನನ್ನ ಕಷ್ಟಕಾಲದಲ್ಲಿ ನಾನು ಕಡೆದಂಥ ಕಷ್ಟದಿಂದ ಇವತ್ತೊಂದು ಉದ್ಯಮವಾಗಿ ಬೆಳೆದಿದ್ದೇನೆ. ನಿಮಗೆ ಇಷ್ಟು ಕಷ್ಟಗಳು ನಿಭಾಯಿಸುವಂಥ ಶಕ್ತಿಗಳು ಬರಬೇಕಂತ ಹೇಳಿದ್ರೆ ನೀವು ಭವಿಷ್ಯದಡಿಯಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಿದೆ. ಹಾಗಾಗಿ ನಾನೆಲ್ಲೋ ಹೊರಗಡೆ ಎಲ್ಲ ಕಡೆಗೂ ನಾನು ಸೇವೆಯನ್ನು ಮಾಡಿದ್ದು ಸಹಿತ ನನ್ನ ಊರಲ್ಲಿ ಮಾಡಬೇಕನ್ನುವಂಥ ಬಹುದಿನದ ಕನಸನ್ನು ಈಡೇರಿಸಿ ಇವತ್ತು ಸುಸಜ್ಜಿತ ವಾಹನವನ್ನು ಕೊಟ್ಟು ಮಕ್ಕಳ ಪ್ರೀತಿ ವಿಶ್ವಾಸವನ್ನು ಪಾತ್ರ ಪಡೆದಂಥ ನಮ್ಮೂರಿನ ಉದ್ಯಮಿ ಸೋದರ ಸಮರಾದಂಥ ಗೋವಿಂದ ಬಾಬುಜಿಯವರ ಸೇವಾ ಚಟುವಟಿಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವಂಥ ಶಕ್ತಿ ಎಲ್ಲವನ್ನು ಆಯುರ್ವೇದ ಸಂಪತ್ತು ಕೊಡಲಿ, ಅವರ ತಂದೆ ತಾಯಿಗಳ ಆಶೀರ್ವಾದವನ್ನು ಹಂಬಲಿಸಲಿ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೈಂದೂರು.